ನಿಖಿಲ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ನಮ್ಮ ಮನೆ ನಿಖಿಲ್ ಅಣ್ಣ ಬಂದಿದ್ರು ಅವತ್ತು ಬಂದಿದ್ದೀರಿ ಅವತ್ತು ಹೇಳ್ದು ನಮಗೆ ನಿಖಿಲ್ ಅಣ್ಣನೇ ಬೇಕು ಅವರೇ ಗೆದ್ದೆಗೆ ಹೇಳ್ತಾರೆ ಹೇಗೆ ಹೇಳ್ತೀರಾ ಹೇಗೆ ಹೇಳ್ತೀರಾ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನೋಡ್ತಾ ಇದ್ದೀರಾ ನೀವು ಇವತ್ತಿಗೆ ಜನಗಳಿಗೆ ಬೇಕಾಗಿರೋದು ಒಂದು ಶಕ್ತಿ ಅದು ಯುವ ಶಕ್ತಿ ಬೇಕಾಗಿರೋದು ಆಗಿನವರೆಲ್ಲ ಹೋದರು ಈಗಲ್ಲಿ ಯುವಕರಲ್ಲಿ ಒಂದು ಹುಮ್ಮಸ್ಸಿರುತ್ತೆ ಇರುತ್ತೆ ಕೆಲಸ ಮಾಡಬೇಕು ಅನ್ನೋ ಒಂದು ಶಕ್ತಿ ಅವರ ಆಸಕ್ತಿ ಉತ್ಸಾಹ ತುಂಬಿ ಇರುತ್ತೆ ಅವ್ರಿಗೆ ನಾವು ಚಾನ್ಸ್ ಕೊಟ್ಟರೆ ಅಭಿವೃದ್ಧಿ ನಿಟ್ಟಿನಲ್ಲಿ ನೋಡಿದ್ರೆ ತುಂಬಾ ಇರುತ್ತೆ ಹಾಗಾಗಿ ನಮಗೆ ಯುವಕರು ಬೇಕು ಆ ಯುವಕರು ಇವರಲ್ಲಿ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ನಾವು ಕುಮಾರ್ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಅವರೆಲ್ಲ ಆಗ್ಲಿಂದ ಮಾಡಿದ್ದಾರೆ ಅವರ ಆದಿಲೇ ಬಂದಿರ್ತ ಬಂದಿರತಕ್ಕಂಥವ್ರು ನಮ್ಮ ನಿಖಿಲ್ ಅವರು ಸಿ ಬಿ ಯೋಗೇಶ್ವರ್ ಅವ್ರಿಗೂ ಕೂಡ ಇಲ್ಲಿ ಅವ್ರದ್ದೇ ಆಗಿರುವಂಥ ಇದೆ ಮೇಡಮ್ ಇರ್ಬೋದೇನೋ ಆದರೆ ಇಲ್ಲಿಲ್ಲ ಅಲ್ಲೆಲ್ಲೋ ಇರ್ಬೋದೇನೋ ಬಟ್ ಈ ಕಡೆ ನಮ್ಮ ಕಡೆ ಎಲ್ಲೂ ಇಲ್ಲ ಅವರು ಇದ್ರು ನಮ್ಮಲ್ಲೇ ಇದ್ರು ಈಗ ಹೋಗಿದ್ದಾರೆ ಹಂಗೆ ಹೋಗಿರೋರು ಅವ್ರದೇ ಆದಂತ ಇದ್ದವರು ಅಲ್ಲೇ ಇರ್ಬೋದಾಗಿತ್ತು ಇಲ್ಲೇ ಇದ್ಕೊಂಡು ಮಾಡ್ಬೋದಾಗಿತ್ತು ಅಲ್ಲೆಲ್ಲ ಏನಕ್ಕೆ ಹೋದ್ರು ಎಷ್ಟು ಮತಗಳ ಮೂವತ್ತರಿಂದ ಮೂವತ್ತೈದು ಸಾವಿರ ಮತದೇ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಚಿದುಗೌಡ ಅಂತ ಹೇಳಿ ದೇವೇಗೌಡರ ಕುಟುಂಬದ ಅಪ್ಪಟ ಅಭಿಮಾನಿ ನಾನು ನಿಖಿರಣ್ಣ ಅವರು ಮೂಡ ಹಗರಣದ ವಿರುದ್ಧ ಬೆಂಗಳೂರಿಂದ ಮೈಸೂರು ತನಕ ಮೈಸೂರು ಚಲೋ ಪಾದಯಾತ್ರೆ ಮಾಡಿದಾಗ ನಿಮ್ಮ ಕರ್ನಾಟಕ ಟಿ ವಿಯವರು ನನ್ನ ಶ್ರೀರಂಗಪಟ್ಟಣದಲ್ಲಿ ಇಂಟ್ರ್ಯೂ ಮಾಡಿದರು ಅವತ್ತು ನಾನು ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದೆ ಸಿದ್ದರಾಮಯ್ಯ ಅಲ್ಲ ಮಜಾವಾದಿ ಅಂತ ಹೇಳಿ ಅದು ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ತಲುಪಿತ್ತು ಇವತ್ತು ಮತ್ತೊಂದು ಹೇಳಿಕೆ ಕೊಡೋಕೆ ಇದ್ದೀನಿ ಡಿ ಕೆ ಬ್ರದರ್ಸ್ ಇದ್ದಾರಲ್ಲ ಕನಕ್ಪುರನ ಲೂಟಿ ಬಿಟ್ಟು ಇವತ್ತು ಬಂದಿದ್ದಾರಲ್ಲಿ ಚನ್ನಪಟ್ಟಣದಲ್ಲಿ ದೇವೇಗೌಡರು ಕುಟುಂಬನ ಖಾಲಿ ಮಾಡಿಬಿಟ್ಟು ನಾವಿಲ್ಲಿ ಪಾರಪತ್ಯ ಸಾಧಿಸ್ತೀವಿ ಪಾಸ್ ಸಾಧಿಸ್ತೀವಿ ಅಂತೇಳಿ ಡಿ ಕೆ ಬ್ರದರ್ಸ್ ಉಸಿರಿರೋವರೆಗೂ ಅದು ಅಸಾಧ್ಯ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರು ನಿಖಿಲಣ್ಣ ದೇವೇಗೌಡರು ಮತ್ತು ಕುಮಾರಣ್ಣ ಮಾಡಿರೋ ಹೆಸರನ್ನ ಉಳಿಸ್ತಾರೆ ಬೆಳೆಸ್ತಾರೆ ನಿಖಿಲ್ ಸ್ವಾಮಿಯವರು ರಾಮನಗರ ಹಾಗೆ ಮಂಡ್ಯದಲ್ಲಿ ಒಂದು ಸಲ ಸೋತಿದ್ರು ಈಗ ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗುತ್ತಾ ಅನುಕಂಪದ ಅಲೆ ಬೇಡ ನಿಖಿಲಿಗೆ ಬೇಕಾಗಿರೋದು ಅಭಿವೃದ್ಧಿ ಅಲೆ ಮಂಡ್ಯದಲ್ಲಿ ಸೋತಿದ್ದು ಇದೇ ಡಿ ಕೆ ಬ್ರದರ್ಸ್ ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯ ಷಡ್ಯಂತ್ರ ಮಾಡಿ ಸೋಲ್ಸಿದ್ರು ಅವತ್ತು ಕಾಂಗ್ರೆಸ್ನ ಪ್ರತಿಯೊಬ್ಬರು ಕೂಡ ಅಂದಿನ ಮಾಜಿ ಸಂಸದರಿಗೆ ನನ್ನ ಹೆಸರು ಪ್ರಸ್ತಾಪ ಮಾಡೋಕ್ಕೋಗಲ್ಲ ಸಪೋರ್ಟ್ ಮಾಡಿದ್ರು ಷಡ್ಯಂತ್ರದಿಂದ ಸೋಲಿಸಿದ್ರು ರಾಮನಗರದಲ್ಲೂ ಕೂಡ ಕೂಪನ್ ಹಂಚಿ ನಕಲಿ ಕೂಪನ್ ಹಂಚಿ ರೈತರಿಗೆಲ್ಲ ಮೋಸ ಮಾಡಿ ಷಡ್ಯಂತ್ರದಿಂದ ಸೋಲಿಸಿದ್ರು ನಿಖಿಲ್ ಅಣ್ಣಗೆ ಯಾವಾಗ ಅನ್ಕೊಬಂದಲೇ ಬೇಡ ಅಭಿವೃದ್ಧಿ ಅಲೆ ಅವರ ತಾತ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಗ್ ಇಗ್ಲೂರು ಜಲಾಶಯ ಕಟ್ಟಿದ್ದಾರೆ ಇವತ್ತು ಇಡೀ ಚನ್ನಪಟ್ಟಣ ನಾವು ಬರಬೇಕಾದ್ರೆ ನಮ್ಮ ಮಲ್ನಾಡಿಗಿಂತ ಹಸಿರಾಗಿದೆ ಅದಕ್ಕೆ ಕಾರಣ ದೇವೇಗೌಡರು ಅವತ್ತು ಈಗ್ಲೂರು ಜಲಾಶಯ ಕಟ್ಟಿರೋದು ತಾವು ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಿದ್ದೀವಿ ನಿಮ್ಮ ಮಾಧ್ಯಮದಲ್ಲೇ ಇಗ್ಲೂರು ಜಲಾಶಯ ಕಟ್ಟಬೇಕಾದ್ರೆ ದೇವೇಗೌಡರು ಪಂಚೆ ಉಟ್ಕೊಂಡು ಬರಿಗಾಲಲ್ಲಿ ಇಂಜಿನಿಯರ್ ಹತ್ರ ಪ್ರತಿಯೊಂದು ವೀಕ್ಷಣೆ ಮಾಡಿ ಮಾಹಿತಿ ತಗೊಂತಿರೋದು ಕುಮಾರಣ್ಣ ಇಡೀ ಚನ್ನಪಟ್ಟಣದಲ್ಲಿ ಕುಮಾರಣ್ಣ ಹಳ್ಳಿ ಹಳ್ಳಿಗೆ ಮಾಡಿರೋಂಥ ರೋಡ್ ಇರ್ಬೋದು ರೈತರು ಸಾಲ ಮನ್ನಾ ಇರ್ಬೋದು ಅನೇಕ ಯೋಜನೆಗಳು ನಿಖಿಲಣ್ಣಗೆ ಯಾವುದೇ ಅನುಕಂಪದ ಅಲೆ ಅಲ್ಲ ಅವರ ತಾತ ದೇವೇಗೌಡರು ಮತ್ತು ಅವರ ತಂದೆ ಕುಮಾರಣ್ಣ ಮಾಡಿರೋ ಅಭಿವೃದ್ಧಿಯ ಅಲೆ ನಿಖಿಲಣ್ಣ ಇವತ್ತು ಜೆ ಬೇರೆ ಬಾರಿಸಿ ಕರ್ನಾಟಕಕ್ಕೆ ಒಂದು ಯುವ ಶಕ್ತಿಯಾಗಿ ಹೊರಹೊಮ್ಮತಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಳುವಾಗುತ್ತಾ ಗ್ಯಾರಂಟಿಗಳು ಇದೆ ಅಂತ ಅನ್ನಿಸ್ತಾ ಇದೆಯಾ ಮೇಡಮ್ ನಿಮಗೆ ಮಾಧ್ಯಮದವರು ಏನೋ ನೀವು ಹೇಳಬೇಕು ಸರ್ ಜನಸಾಮಾನ್ಯರು ಜನಸಾಮಾನ್ಯರುಗಿಂತ ಭಾಳಷ್ಟು ಮಾಧ್ಯಮದವರು ನೀವೇ ತೋರಿಸಿದೀರಾ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಬಹಿರಂಗ ಸಭೆಯಲ್ಲಿ ಇಡೀ ಕರ್ನಾಟಕ ಸರ್ಕಾರ ಇದ್ದಂಥ ಒಂದು ಬಹಿರಂಗ ಸಭೆಯಲ್ಲಿ ಗೃಹಲಕ್ಷ್ಮಿ ಇಲ್ಲ ಎರಡು ಮೂರು ತಿಂಗಳಿಂದ ಬಾಕಿ ಇದೆ ಕೂಡಲೇ ನಿಮಗೆ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು ಆವತ್ತಿನ ಮುಜುಗರ ತಪ್ಸ್ಕೊಳ್ಳೋಕ್ಕೋಸ್ಕರ ಇವತ್ತರೆಗೂ ಕೂಡ ಒಂದು ರೂಪಾಯಿನೂ ಬಂದಿಲ್ಲ ಜೊತೆಗೆ ನಿಮಗೆ ಇವಾಗ ಇತ್ತೀಚೆಗೆ ಇದು ಆಗ್ತಾ ಇರೋದು ಅಂತಂದರೆ ಕೇವಲ ನಮ್ಮ ಶಕ್ತಿ ಯೋಜನೆ ಅನ್ನೋದು ಮಹಿಳೆಯರಿಗೆ ಉಚಿತ ಬಸ್ ಪಯಣ ಅಂತ ಏನು ಮಾಡ್ತಾಯಿದ್ದಾರೆ ಮೊನ್ನೆ ನಿಮ್ಮ ಮಾಧ್ಯಮದವರು ಕರ್ನಾಟಕ ಟಿ ವಿಯವರು ನಿಮ್ಮ ಮಾಧ್ಯಮದವರಿಗೆ ಮಹಿಳಾ ಮಣಿಗಳು ಹೇಳಿದ್ದಾರೆ ದಯಮಾಡಿ ಈ ಶಕ್ತಿ ಯೋಜನೆ ನಿಲ್ಲಿಸಿ ನಮಗೆ ಈ ಶಕ್ತಿ ಯೋಜನೆ ಬೇಡ ಅಂತ ನಿಮ್ಮ ಗ್ಯಾರಂಟಿನೇ ಜನಗಳೇ ಒಪ್ಕೊಂಡದ್ದಲೇ ಹೋದ್ಮೇಲೆ ನಿಮ್ಮ ಗ್ಯಾರಂಟಿ ಯಾವ ಥರ ವರ್ಕೌಟ್ ಆಗುತ್ತೆ ಮೇಡಮ್ ಸರ್ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಎನ್ನುವಂಥ ಮಾತು ಚನ್ನಪಟ್ಟಣದಲ್ಲಿ ಕೇಳಿ ಬರ್ತಾ ಇದೆ ಇದಕ್ಕೇನು ಹೇಳ್ತೀರಿ ಪ್ರತಿಷ್ಠೆಯ ಕಣನ ಏನು ಪ್ರತಿಷ್ಠೆಯ ಕಣನೂ ಹೌದು ಡಿ ಕೆ ಶಿವಕುಮಾರ್ ವಾಸಸ್ ಚನ್ಪಾ ವಾಸಸ್ ಎಚ್ ಡಿ ಕುಮಾರಣ್ಣ ಅಂತಂದ್ರಲ್ಲ ಮಾಜಿ ಪ್ರಧಾನಿ ಹಿರಿಯ ಮುಸ್ಸದ್ದಿ ರೈತ ನಾಯಕ ಎಚ್ ಡಿ ದೇವೇಗೌಡರು ಸಾಹೇಬರು ಮೊನ್ನೆ ಎರಡು ದಿನದ ಹಿಂದೆ ಬಹಿರಂಗ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ತಾವೆಲ್ಲ ಗಮನಿಸಿದಿರಾ ಮಾಧ್ಯಮದವರು ಅದನ್ನು ತೋರಿಸಿದಿರ ವೇರ್ ಈಸ್ ಡಿ ಕೆ ವೇರ್ ಈಸ್ ಎಚ್ ಡಿ ಕೆ ಹಿಮಾಲಯ ಪರ್ವತದಂಥ ಒಂದು ದೊಡ್ಡ ಶಿಖರಕ್ಕೂ ಯಾವುದೋ ಒಂದು ಕೆಲಸಕ್ಕೆ ಬಾರದ ಸಣ್ಣ ಗುಡ್ಡೂರು ಗುಡ್ಡಕ್ಕೂ ಒಂದೇ ಸಮ ಅಲ್ಲ ಅಂತ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೆ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಕರ್ನಾಟಕದ ಮನೆ ಮಗ ಭೂಮಿ ಪುತ್ರ ಕುಮಾರಣ್ಣ ಅನ್ನೋದು ಸಾಬೀತಾಗುತ್ತೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಿ ಮೇಡಮ್ ಮತಗಳ ಅಂತರ ಎರಡನೇ ವಿಚಾರ ಬಟ್ ನಿಖಿಲಣ್ಣನ ಗೆಲುವು ಖಂಡಿತವಾಗಲೂ ಶತಸಿದ್ಧ ಅವತ್ತು ಇಡೀ ಸರ್ಕಾರ ಇಲ್ಲಿ ಬಂದು ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಬಂದು ಹಣದ ಹೊಳೆಯನ್ನೇ ಅಳಿಸಿ ಸಿ ಪಿ ಯೋಗೀಶ್ವರ್ ಅವರು ಮಾಡಿದಂಥ ಮೆಗಾ ಸಿಟಿ ಪಾಪದ ಹಣ ಇವತ್ತಿಲ್ಲಿ ಹರಿಸ್ತಾ ಇದ್ದಾರೆ ಅದೆಲ್ಲದರ ನಡುವೆ ಕೇವಲ ಅಭಿವೃದ್ಧಿಯಿಂದ ನಿಖಿಲಣ ಗೆಲುವಂತೂ ಖಚಿತ ಚನ್ನಪಟ್ಟಣ ಬೈ ಎಲೆಕ್ಷನ್ನು ಲಾಸ್ಟ್ ಕೊನೆಯ ದಿನ ಪ್ರಚಾರದಲ್ಲಿ ಆಟನೇ ಚೇಂಜ್ ಆಗ್ತಾರೆ ಆಗುತ್ತೆ ಅಂತ ಹೇಳ್ತಾರೆ ಹೌದಾ ಆಲ್ರೆಡಿ ಕುಮಾರಣ್ಣ ಇವ ಯಾವತ್ತು ಇಲ್ಲಿ ರಾಜೀನಾಮೆ ಕೊಟ್ಟು ಮಂಡ್ಯ ಸಂಸದರಾಗಿ ಕೇಂದ್ರ ಮಂತ್ರಿಗಳಾದರೂ ಅವತ್ತೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಪ್ರಬದ್ಧ ಮತದಾರರು ನಿರ್ಧಾರ ಮಾಡಿದ್ದಾರೆ ಏನಿದ್ದರೂ ಕುಮಾರಣ್ಣ ಯಾರಿಗೆ ಬೆಂಬಲ ಸೂಚಿಸ್ತಾರೋ ಅವರನ್ನೇ ನಾವಿಲ್ಲಿ ಶಾಸಕರು ಮಾಡಬೇಕು ಅಂತೇಳಿ ಭಗವಂತನ ಇಚ್ಛೆ ಹಾಸನಾಂಬೆ ತಾಯಿಯ ಇಚ್ಛೆ ದೇವೇಗೌಡರು ನಂಬುವ ಎಲ್ಲ ದೇವರುಗಳ ಇಚ್ಛೆ ಕುಮಾರಣ್ಣಂಗೆ ಇವತ್ತು ಕುಮಾರಣ್ಣನ ಮಗ ಗೌಡ್ರಿಗೆ ಇವತ್ತು ಅವಕಾಶ ಸಿಕ್ಕಿದೆ ನಿಖಿಲ್ ಗೌಡರು ಗೆದ್ದು ಜೆ ಡಿ ಎಸ್ಸಿನ ಅಧಿಪತಿಯಾಗಿ ರೈತರ ಉಸಿರಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಯುವ ನಾಯಕನಾಗಿ ಯುವಕರ ಕಣ್ಮನಿಯಾಗಿ ಈ ಚುನಾವಣೆಯಲ್ಲಿ ಗೆದ್ದು ರಾಜ್ಯಕ್ಕೆ ವಿಧಾನಸಭೆಯನ್ನು ಪ್ರವೇಶ ಮಾಡಿ ರಾಜ್ಯ ನಾಯಕ ಆಗ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಸ್ವಾಮಿ ಸಿ ಸಿಪಿ ಯೋಗೇಶ್ವರ್ ನಿಖಿಲ್ ಅಣ್ಣವ್ರು ಗೆಲ್ಲೇ ಗೆಲ್ತಾರೆ ನಾವು ಇವತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಹೋಗಿದ್ದೀವಿ ಎಲ್ಲ ಸರ್ವೆ ಮಾಡಿದ್ದೀವಿ ಎಲ್ಲರೂ ಎಲ್ಲರೂ ಅವ್ರ ಪರನೇ ಮಾತಾಡ್ತಾ ಇದ್ದಾರೆ ಪಿ ಯೋಗೇಶ್ವರ ಅವರ ವರ್ಚಸ್ ಕೂಡ ಇಲ್ಲೇನು ಕಮ್ಮಿ ಇಲ್ಲ ಏನವರು ಮೆಗಾ ಸಿಟಿ ಕಳ್ಳ ಅನ್ನೋದು ಜಂಪಿಂಗ್ ಸ್ಟಾರ್ ಅನ್ನೋದು ಆಲ್ರೆಡಿ ಪ್ರೂವ್ ಆಗ್ಬಿಟ್ಟಿದೆ ಇನ್ನೇನು ಅವರು ಉಳಿಸ್ಕೊಳಕ್ಕಾಗಲ್ಲ ಓಕೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಿ ಇನ್ನು ನಾವು ನೋಡಿದಂಗೆ ಈಗ ನಾವು ಸರ್ವೆ ಪ್ರಕಾರವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಹೋಟೆಲ್ ಗೆಲ್ತಾರೆ